ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಗರದ ಜಡ ಹಾಗೂ ಯಾಂತ್ರಿಕ ಬದುಕಿನಿಂದ ಬೇಸತ್ತಂತಹ ನಗರವಾಸಿಗಳು ತಾತ್ಕಾಲಿಕ ವಿರಾಮವನ್ನು ಪಡೆದುಕೊಂಡು ಮಾಲಿನ್ಯರಹಿತವಾದಂತಹ ತಾಜಾ ಹವೆ ಹಾಗೂ ನೆಮ್ಮದಿಯ ಉಸಿರನ್ನು ತೆಗೆದುಕೊಳ್ಳಲು ಮಿನಿ ಅಥವಾ ಕಿರು ಪ್ರವಾಸಕ್ಕೆ ತೆರಳುವುದು ಸರ್ವೇ ಸಾಮಾನ್ಯ. ರಾಜಧಾನಿ ಬೆಂಗಳೂರಿನಲ್ಲಿದ್ದುಕೊಂಡು ವಾರಾಂತ್ಯಕ್ಕಾಗಿ ಒಂದು ಒಳ್ಳೆಯ ಸ್ಥಳಕ್ಕೆ ತೆರಳಬೇಕೆಂದು ತಾವೇನಾದರೂ ಯೋಚಿಸುತ್ತಿದ್ದರೆ, ನಂದಿ ಬೆಟ್ಟವನ್ನು ಹೊರತುಪಡಿಸಿ ಮತ್ತೊಂದು ವಿಶೇಷ ಮತ್ತು ಕಣ್ಮನ ಸೆಳೆಯುವಂತಹ ಸ್ಥಳದ ಪರಿಚಯವನ್ನು ನಾವಿಂದು ಮಾಡುತ್ತಲಿದ್ದೇವೆ. ಈ ಸ್ಥಳದಲ್ಲಿ ನಿಸರ್ಗದ ಚೆಲುವಿದೆ. ಇತಿಹಾಸ ಹಾಗೂ ಧಾರ್ಮಿಕ ಹಿನ್ನೆಲೆಯನ್ನು ವಿವರಿಸುವಂತಹ ಶಾಸನಗಳಿವೆ. ಪ್ರಶಾಂತವಾಗಿರುವ ಈ ತಾಣದಲ್ಲಿ ಕೊಳ ಹಾಗೂ ಸುಂದರ ಉದ್ಯಾನವನವೂ ಸಹ ಇದೆ. ರಾಜಧಾನಿ ಬೆಂಗಳೂರಿನಿಂದ ಕೇವಲ 65 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ತಾಣವೇ ಮಂದರಗಿರಿ. ಮಂದರಗಿರಿಯು ಒಂದು ಸುಪ್ರಸಿದ್ಧ ಜೈನರ ಸಿದ್ಧ ಕ್ಷೇತ್ರ. ತುಮಕೂರು ನಗರದಿಂದ ಬೆಂಗಳೂರಿನ ಕಡೆಗೆ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿರುವಂತಹ ಪಂಡಿತನಹಳ್ಳಿ ಎಂಬ ಗ್ರಾಮದಲ್ಲಿ ಮಂದರಗಿರಿಯ ಸಿದ್ಧಕ್ಷೇತ್ರ ನಮಗೆ ಕಾಣಸಿಗುತ್ತದೆ. ಮಂದರಗಿರಿಯು ಒಂದು ಏಕಶಿಲಾ ಬೆಟ್ಟವಾಗಿದೆ. ಈ ಬೆಟ್ಟವನ್ನು ಬಸದಿ ಬೆಟ್ಟ ಎಂದೂ ಸಹ ಕರೆಯಲಾಗುತ್ತದೆ. ಭಾರತದ ಬೃಹತ್ ಏಕಶಿಲಾ ಬೆಟ್ಟಗಳಲ್ಲಿ ಒಂದೆಂದು ಖ್ಯಾತವಾಗಿರುವಂತಹ ಮಂದರಗಿರಿ ಬೆಟ್ಟದ ಮೇಲೆ 4 ಬಸದಿಗಳಿವೆ. ಈ ಬಸದಿಗಳಲ್ಲಿ 2 ಚಂದ್ರಪ್ರಭಾ ಬಸದಿಗಳಾದರೆ ಉಳಿದೆರಡರಲ್ಲಿ 1 ಸುಪಾರ್ಶ್ವನಾಥ ಬಸದಿ ಮತ್ತು ಮತ್ತೊಂದು ಪಾರ್ಶ್ವನಾಥ ತೀರ್ಥಂಕರರ ಬಸದಿಗಳಾಗಿವೆ. ಈ ಬಸದಿಗಳೆಲ್ಲವನ್ನು ಪೂರ್ತಿ ಶಿಲೆಯಲ್ಲಿಯೇ ನಿರ್ಮಿಸಲಾಗಿದೆ. ಈ ಬಸದಿಗಳಿಗೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ. ಬೃಹತ್ ಬಂಡೆಯಂತೆ ಕಾಣುವ ಬಸದಿ ಬೆಟ್ಟ ಅಥವಾ ಮಂದರಗಿರಿ ಬೆಟ್ಟವು 918 ಅಡಿಗಳಷ್ಟು ಎತ್ತರವಿದ್ದು, ಬೆಟ್ಟವನ್ನು ಏರಬೇಕಾದರೆ ಬೆಟ್ಟದ ಕಲ್ಲನ್ನೇ ಕೊರೆದು ನಿರ್ಮಿಸಿರುವಂತಹ ಸುಮಾರು 450 ಮೆಟ್ಟಿಲುಗಳನ್ನು ಏರಿ ತೆರಳಬೇಕು. ಬೆಟ್ಟದ ಮೇಲೆ ಒಂದು ಕಲ್ಯಾಣಿಯೂ ಸಹ ಇದೆ. ಈ ಕಲ್ಯಾಣಿ ಬೇಸಿಗೆ ಕಾಲದಲ್ಲಿಯೂ ಸಹ ಬತ್ತುವುದಿಲ್ಲ. ಮಂದರಗಿರಿಯ ಅತಿದೊಡ್ಡ ವೈಶಿಷ್ಟ್ಯತೆ ಎಂದರೆ ಬೆಟ್ಟದ ತಪ್ಪಲಿನಲ್ಲಿರುವ ಗುರುಮಂದಿರ. ಈ ಮಂದಿರವು ಸುಮಾರು 81 ಅಡಿ ಎತ್ತರ ಬಿದ್ದು ಪಿಂಜಿ ಆಕಾರದಲ್ಲಿದೆ. ಪಿಂಜಿ ಎಂದರೆ ನವಿಲಿನ ಗರಿಗಳಿಂದ ಮಾಡಿದಂತಹ ಮುಚ್ಚಳಿಕೆ ಎಂದರ್ಥ. ಪಿಂಜಿ ಮತ್ತು ಕಮಂಡಲವು ಜೈನ ಮುನಿಗಳಿಗೆ ಶ್ರೇಷ್ಠ ವಸ್ತುಗಳಾಗಿವೆ. ಈ ಪ್ರಪಂಚದಲ್ಲಿಯೇ ಪಿಂಜಿ ಆಕಾರದ ಏಕೈಕ ಮಂದಿರ ಎಂಬ ಹೆಗ್ಗಳಿಕೆಗೆ ಮಂದರಗಿರಿಯ ಗುರುಮಂದಿರ ಪಾತ್ರವಾಗಿದೆ. 1855 1955 ಜೀವಿಸಿದ್ದಂತಹ ಜೈನ ದಿಗಂಬರರಾದ ಶ್ರೀ ಶಾಂತಿಸಾಗರ ಮಹಾರಾಜರ 5 ಎತ್ತರದ ಪ್ರತಿಮೆಯನ್ನು ಗುರುಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅಷ್ಟೇ ಅಲ್ಲದೆ ಜೈನ ತೀರ್ಥಂಕರರ ದಿನನಿತ್ಯದ ಜೀವನ ಶೈಲಿಯ ಛಾಯಾಚಿತ್ರಗಳ ಗ್ಯಾಲರಿಯನ್ನು ಪ್ರತಿಮೆಯ ಇಕ್ಕೆಲಗಳಲ್ಲಿ ಇರಿಸಲಾಗಿದೆ. ಈ ಫೋಟೋ ಗ್ಯಾಲರಿಯನ್ನು ನೋಡಿದಾಗ ಜೈನ ತೀರ್ಥಂಕರರ ಜೀವನ ಶೈಲಿಯನ್ನು ನಾವು ಅರಿತುಕೊಳ್ಳಬಹುದು. ಧ್ಯಾನ ಮಂದಿರದ ಸಮೀಪ ಸುಮಾರು 30 ಎತ್ತರದ ಬಾಹುಬಲಿಯಂತೆ ಕಾಣಸಿಗುವಂತಹ ಶಾಂತಮೂರ್ತಿಯೊಂದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಆದರೆ ಇದು ಬಾಹುಬಲಿಯ ಮೂರ್ತಿಯಲ್ಲ, ದಿಗಂಬರ ಚಂದ್ರನಾಥ ತೀರ್ಥಂಕರರ ಮೂರ್ತಿ. ಇದನ್ನು 2011 ಉದ್ಘಾಟಿಸಲಾಗಿದೆ. ನಿತ್ಯವೂ ಈ ಮೂರ್ತಿಗೆ ಪಾದಪೂಜೆ ಮಾಡಲಾಗುತ್ತದೆ ಮತ್ತು ಈ ಮೂರ್ತಿಯ ಸುತ್ತ ಸುಂದರ ಉದ್ಯಾನವನವನ್ನೂ ಸಹ ನಿರ್ಮಿಸಲಾಗಿದೆ. ಮಂದರಗಿರಿಯ ಬೆಟ್ಟದ ಮೇಲೆ ನಿಸರ್ಗದ ರಮಣೀಯ ದೃಶ್ಯಾವಳಿಯನ್ನು ನಾವೆಲ್ಲರೂ ಆಸ್ವಾದಿಸಬಹುದು. ದೂರದಲ್ಲಿ ಕಾಣಸಿಗುವಂತಹ ಹಳ್ಳಿಗಳ ಹೊಲಗಳು ಹಾಗೂ ಬಯಲು ಸೀಮೆಯ ವಿಹಂಗಮ ನೋಟ ಪ್ರವಾಸಿಗರಿಗೆ ಕಣ್ಮನವನ್ನು ಸೆಳೆಯುತ್ತವೆ. ಬೆಟ್ಟದ ಮೇಲಿರುವ ದೇಗುಲದ ಹಿಂಬದಿಯಲ್ಲಿ ಕುಳಿತು ನಿಸರ್ಗವನ್ನು ಆಸ್ವಾದಿಸಲು, ತಂಗಾಳಿಗೆ ಮೈವೊಡ್ಡಿ ಕುಳಿತುಕೊಳ್ಳಲು ಹಾಗೂ ಸೂರ್ಯಾಸ್ತಮಾನದ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ.
ಬೆಟ್ಟದ ಮೇಲಿರುವ ಜಿನಾಲಯಗಳ ಇತಿಹಾಸವನ್ನು ವಿವರಿಸುವ ಶಾಸನಗಳು ಸಹ ದೇಗುಲದ ಬಳಿಯೇ ಲಭ್ಯವಿವೆ. ಮಂದರಗಿರಿಯ ಹಿಂಭಾಗದಲ್ಲಿ ಒಂದರ ಹಿಂದೆ ಒಂದರಂತೆ ಅನೇಕ ಬೆಟ್ಟದ ಸಾಲುಗಳು ಹರಡಿಕೊಂಡಿವೆ. ಅಲ್ಲದೆ ವಿಶಾಲವಾಗಿ ಹರಡಿಕೊಂಡಿರುವ ಮೈದಾಳದ ಕೆರೆ ಮನಸ್ಸಿಗೆ ಮತ್ತಷ್ಟು ಮುದವನ್ನು ನೀಡುತ್ತದೆ. ನಗರದ ಜಂಜಾಟದ ಬದುಕಿನಿಂದ ಮುಕ್ತರಾಗಿ ಒಂದು ದಿನದ ಕಿರು ಪ್ರವಾಸವನ್ನು ಮಾಡಲು ಮಂದರಗಿರಿಯು ಬಹು ಪ್ರಾಶಸ್ತವಾದ ಸ್ಥಳವಾಗಿದೆ. ಬೆಂಗಳೂರು ನಗರದಿಂದ ತುಮಕೂರಿಗೆ ತೆರಳುವ ದಾರಿಯಲ್ಲಿ ಸುಮಾರು 60 ಕಿಲೋಮೀಟರ್ ಕ್ರಮಿಸಿದ ನಂತರ ಬಲಭಾಗಕ್ಕೆ ಕಾಣಸಿಗುವಂತಹ ಪಂಡಿತನಹಳ್ಳಿ ರಸ್ತೆಯಲ್ಲಿ 2 ಕಿಲೋಮೀಟರ್ ದೂರ ಮುಂದೆ ಸಾಗಿದಾಗ ಮಂದರಗಿರಿಯ ಬೆಟ್ಟವನ್ನು ತಲುಪಬಹುದು. ವೀಕ್ಷಕ ಬಂಧುಗಳೇ, ರಾಜಧಾನಿ ಬೆಂಗಳೂರು ನಗರಕ್ಕೆ ಬಹು ಸಮೀಪವೇ ಇರುವಂತಹ ಒಂದು ಕಿರು ಪ್ರವಾಸದ ತಾಣ ಮಂದರಗಿರಿಯ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.